ರಾಬರ್ಟ್ ರಾಣಿ ಆಶಾ ಭಟ್ ಅವರ ಜೊತೆಗಿದ್ದಾರೆ. ಎಸ್, ಅಭಿಮಾನಿಗಳ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ರ ಹೆಂಗಿತ್ತು? ಅಯ್ಯೋ, ಎಕ್ಸ್ಪೀರಿಯನ್ಸ್ ಸಕ್ಕತ್ತಾಗಿತ್ತು. ನನಗಂತೂ ಇದು ಮೊದಲನೇ ಸತಿ, ಮೊದಲನೇ ಸಿನಿಮಾ. ಆ್ಯಂಡ್ ಇವರೆಲ್ಲ ಮುಂಚಿಂದನೇ ಹೇಳಿದರು, ಯುನೋ ತುಂಬ ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತೆ ಅಂತ. ನಾನು ಕಾಯ್ತಾ ಕೂತಿದ್ದೆ March 11 ಯಾವಾಗ ಬರುತ್ತೆ, 6 ಗಂಟೆ ಯಾವಾಗುತ್ತೆ ಅಂತ. ಐ ಡೋಂಟ್ ಥಿಂಕ್ ನಾವು ಒಂದು ತಾಸು ಕೂಡ ಮಲಗಲಿಲ್ಲ. ನಿನ್ನೆಯಿಂದ ಜಾಗರಣೆ ಶುರುವಾಗಿದೆ ನಮ್ಮದು. 4 ಗಂಟೆ ಆಗ್ತಿದ್ದಂಗೆ ಬೆಳಗ್ಗೆ ಕೈಯೆಲ್ಲ ತಂಪು ತಂಪಾಗಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಬಟ್ ಯಾವಾಗ ಮೂವಿ ಶುರು ಆಯಿತೋ, ಯಾವಾಗ ಅಭಿಮಾನಿಗಳು ಫಸ್ಟ್ ಫ್ರೇಮಿಂದ ಹಿಡಿದು ಲಾಸ್ಟ್ವರೆಗೂ ಒಂದು ಪಂಚ್ ಡೈಲಾಗ್ ಇರ್ಬೋದು, ಫೈಟ್ ಸೀಕ್ವೆನ್ಸ್ ಇರ್ಬೋದು, ಹಾಡು ಇರ್ಬೋದು, ಎಂಟ್ರಿ ಇರ್ಬೋದು, ಕೂಗ್ತಾ ಇದ್ರು. ಆ ಎನರ್ಜಿ ನೋಡೇ ನಮ್ಮಲ್ಲೂ ಎನರ್ಜಿ ಬಂದ್ಬಿಡ್ತು. ಇನ್ನು ಫಸ್ಟ್ ಡೇ ಫಸ್ಟ್ ಶೋ ಸಾಕಷ್ಟು ಸಿನಿಮಾಗಳನ್ನ ನೋಡಿರ್ತಾರೆ, ಬಟ್ ಅದೇ ಸಿನಿಮಾದಲ್ಲಿ ನಟನೆ ಮಾಡಿ ಬಂದು ಕೂತ್ಕೊಂಡು ನೋಡೋ ಫೀಲಿಂಗ್ ಬೇರೆ. ಅದು ನಿಂಗೆ ಕ್ಯಾರಿ ಮಾಡಿದ್ರಿ? ಡೆಫಿನೆಟ್ಲಿ ಡೆಫಿನೆಟ್ಲಿ ಇಲ್ಲ, ಬಟ್ ನಾನು ಬೇರೆ ಸಿನಿಮಾಗಳು ಈ ಥರ 6 ಗಂಟೆಗೆ ಹೋಗಿ ಫಸ್ಟ್ ಡೇ ಫಸ್ಟ್ ಶೋ ನೋಡಿದಿರಲಿಲ್ಲ. ಇದು ಮೊದಲನೇ ಸತಿ ಎಲ್ಲ ಆಸ್ಪೆಕ್ಟಲ್ಲೂ ಹಂಗೆ ನೋಡೋಕೆ ಹೋದ್ರೆ ಇದು ನಂದು ಸಿನಿಮಾ ಕೂಡ. ಸೊ ಅದು ಅತ್ಯಂತ ಸ್ಪೆಷಲ್ ನನಗೆ. ಇನ್ನು ನಾನು ಗಮನಿಸ್ತಾ ಇದ್ದೆ ಕೆಲವೊಂದು ಸೀನಲ್ಲಿ ಕಿವಿ ಮುಚ್ಕೊಂಡ್ಬಿಡ್ತಾ ಇದ್ರಿ, ವಿಜಿಲ್ ಕೇಳೋಕ್ಕಾಗದೆ. ಅಯ್ಯೋ ಹಾಗೇನಿಲ್ಲ, 6 ಗಂಟೆಯಿಂದ ಇವಾಗ ಶ್ರೀನಿವಾಸ್ ಥಿಯೇಟ್ರಲ್ಲೂ ಅದೇ ರೆಸ್ಪಾನ್ಸ್ ಇತ್ತು, ಸಂತೋಷ್ ಥಿಯೇಟ್ರಲ್ಲೂ ಅದೇ ರೆಸ್ಪಾನ್ಸ್ ಬರ್ತಾ ಇತ್ತು. ಸೊ ನಾನು ಲೈಕ್ ಸ್ವಲ್ಪ ಫೋಕಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ ಏನು ಹೇಳ್ತಾ ಇದಾರಂತೆ, ಬಟ್ ಸೀಟಿಗಳ ಮಧ್ಯ ಏನು ಕೇಳಿಸ್ತಿರಲಿಲ್ಲ ಸರ್, ಅದಕ್ಕೆ ನಾನು ಸ್ವಲ್ಪ ಹಿಂಗೆ ಮಾಡ್ಕೊಂಡು ನೋಡ್ತಾ ಇದ್ದೆ ಅಷ್ಟೇ. ಇನ್ನು ಸಿನಿಮಾ ರಿಲೀಸ್ ಆಗೋವರೆಗೂ ನಿಮ್ಮ ಪಾತ್ರದ ಬಗ್ಗೆ ಏನು ಹೇಳಲ್ಲ ಅಂತ ಹೇಳ್ತಾ ಇದ್ರಿ, ಬಟ್ ಈಗ ರಿವೀಲ್ ಆಗೋಯ್ತು, ಎಲ್ಲ ನೋಡಿದರೆ ತುಂಬ ಇಷ್ಟಪಡ್ತಾ ಇದ್ದಾರೆ, ತುಂಬ ಕಾಂಪ್ಲಿಮೆಂಟ್ಸ್ ಕೂಡ ಬರ್ತಾ ಇದೆ, ಅದನ್ನು ಕೇಳಿದಾಗ ಏನನ್ಸುತ್ತೆ ನಿಮ್ಗೆ? ಅದೇ ಇವಾಗ ಅಮೃತ ಕೇಟರರ್ಸ್ ಇನ್ ಹೆಡ್ ಶೆಫ್ ಅಂತ ಕೇಳಿಬಿಟ್ಟು ಇವಾಗ ಫೈನ್ಲಿ ಹೇಳ್ಬೋದು. ಐ ಮೀನ್ ಸೊ ಇನ್ನೂ ನನ್ನ ಫೋನು ನನ್ನ ಕೈಯಲ್ಲಿಲ್ಲ, ಸೊ ನಾನು ಇನ್ನೇನು ರಿವ್ಯೂಸ್ ಎಲ್ಲ ನೋಡೋಕ್ಕಾಗಿಲ್ಲ ಇನ್ನು ಸದ್ಯಕ್ಕೆ. ಬಟ್ ಕೇಳಿ ಮಟ್ಟಕ್ಕೆ ಸುಮಾರು ಜನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಡೆಫಿನೆಟ್ಲಿ ಇದೊಂಥರ ಇವಾಗ ಪಟ್ಟಿರೋ ಪರಿಶ್ರಮಕ್ಕೆ, ಮೊದಲನೇ ಸಿನಿಮಾಗೆ ಸಿಗ್ತಿರೋ ಪ್ರೀತಿಗೆ ನನಗೊಂಥರ ಬ್ಲೆಸ್ಡ್ ಫೀಲಿಂಗ್ ಇದೆ, ತೃಪ್ತಿ ಇದೆ, ಮನೇಲಿ ಒಳ್ಳೆ ನಿದ್ರೆ ಬರುತ್ತೆ. ಇವತ್ತು ಹಿಂದೆ ಕೂಡ ಹೇಳಿದ್ರಿ ನಾನು ದರ್ಶನ್ ಅವರ ಅಭಿಮಾನಿ ಅಂತ ಹೇಳ್ಬಿಟ್ಟು, ದರ್ಶನ್ ಅವರು ಈ ಶೆಡಲ್ ಕಾಣಿಸ್ಕೊಂಡಿದ್ದಿಲ್ಲ, ತದ್ಲು ಮಾತು ಆ ಥರ ಸಾಫ್ಟ್ ಕಾರ್ನಲ್ಲಿ ಕಾಣಿಸ್ಕೊಂಡಿದ್ದಿಲ್ಲ, ಅದನ್ನು ಕೂಡ ಫ್ಯಾನ್ಸು ಎಂಜಾಯ್ ಮಾಡಿದ್ರು, ಅದರಲ್ಲಿರೋ ಕಾಮಿಡಿನ ಕೂಡ ಎಂಜಾಯ್ ಮಾಡಿದ್ರು. ಅದನ್ನ ನೋಡಿದಾಗ ಆ್ಯಸ್ ಎ ಫ್ಯಾನ್ ಆಗಿ ನಿಮ್ಗೆ ಏನಿಸುತ್ತೆ? ಸರ್, ನಾನು ಹೇಳಿದ್ನಲ್ಲ ರಾಬರ್ಟಲ್ಲಿ ಒಂದು ಹೊಸತನ ಇದೆ, ಎಂದೂ ನೋಡದೇ ಇರೋಂಥ ಒಂದು ಹೊಸತನ ಕಾಣೇ ಕಾಣುತ್ತೆ ನಿಮ್ಗಳಿಗೆ ಅಂತ. ಅದು ಇದಾಗಿತ್ತು, ಅದು ಒಂದೇ ಶೇಡಲ್ಲ, ತೊದ್ಲ ಸೀನ್ ಇರ್ಬೋದು, ಇಮೋಷ್ನಲ್ ಸೀನ್ ಇರ್ಬೋದು, ಆ್ಯಕ್ಷನ್ ಇರ್ಬೋದು, ನೀವು ಆ್ಯಕ್ಷನ್ ಎಲ್ಲ ಕ್ಲಿಯರಾಗಿ ನೋಟಿಸ್ ಮಾಡಿದ್ರೆ ತುಂಬ ಬ್ರಿಲಿಯಂಟ್ ಆಗಿದೆ ಆ್ಯಕ್ಷನ್ ಕೊರಿಯೋಗ್ರಫಿ, ಡಾನ್ಸ್ ಅಂತೂ ಹೇಳಬೇಕಾ. ಸೊ ಆಲ್ ಇನ್ ಆಲ್ ಬಾಸನ್ ಈ ಥರ ಯಾವ ಮೂವಿಯಲ್ಲಿ ನೋಡಿದ್ದೀರಾ ಸರ್? ಸೊ ಅದಕ್ಕೆ ನಾನು ನಿಂದಿದ್ದು, ರಾಬರ್ಟಲ್ಲಿ ಒಂದು ಹೊಸತನ ಇದೆ, ಅದು ನೋಡೋಕೆ ಸಿಗುತ್ತೆ ವೀಕ್ಷಕರಿಗೆ ಅಂತ. ಸೀಟ್ ಮೇಲೆ ಕೂತ್ಕೊಂಡು ನೀವು ಸಾಂಗ್ ಬಂದಾಗ ಡ್ಯಾನ್ಸ್ ಮಾಡ್ತಾ ಇದ್ರಿ? ಹೌದೌದು, ಮಾಡ್ತಾ ಇದ್ದೆ ನಾನು, ಅಲ್ಲೂ ಕುಣಿತಾ ಇದೆ, ಇಲ್ಲೂ ಕುಣಿತಾ ಇದೆ. ನನಗಂತದು ಅದು ಏನೋ ಗೊತ್ತಿಲ್ಲ ಸರ್, ಆ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಎಲ್ಲರೂ ಕುಣಿತಾ ಇದ್ದಾರೆ, ನಾನು ಕೂಗ್ತಾ ಇದ್ದೀನಿ, ಪ್ರತಿಯೊಂದು ಇದಕ್ಕೂ ಏನೋ ಮಜಾ ಬಂತು ಸರ್. ಆಲ್ ಇನ್ ಆಲ್ ಫ್ಯಾಬ್ ಎಕ್ಸ್ಪೀರಿಯನ್ಸ್. ಡಿ ಬಾಸ್ ಅಭಿಮಾನಿಗಳು ಶಿವರಾತ್ರಿ ಹಬ್ಬನ ರಾಬರ್ಟ್ ಹಬ್ಬ ಆಗಿ ಆಚರಣೆ ಮಾಡ್ತಿದ್ದಾರೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಈ ಸಮಯದಲ್ಲಿ? ಆ ಡಿ ಬಾಸ್ ಅಭಿಮಾನಿಗಳಂತೂ ರಾಕ್ ಸ್ಟಾರ್ಸ್ ಅಪ್ಪ ನೀವಲ್ಲ, ಅದು ಎಷ್ಟು ಪ್ರೀತಿ ತೋರಿಸ್ತೀರಿ, ಅದು ಎಷ್ಟು ಸಪೋರ್ಟ್ ಮಾಡ್ತೀರಾ. ಅದು ನಾನು ಇಲ್ಲಿ ಬಂದಾಗಿಂದ ಹೊರಗಡೆ ಢೋಲ್ ಕುಣಿತಾ ಇರ್ಬೋದು ಅಥವಾ ನಮ್ಮ ಹಾಡುಗಳಿಗೆ ಥಿಯೇಟ್ರಲ್ಲಿ ಡಾನ್ಸ್ ಮಾಡೋದ್ರಿಂದ ಇಡ್ಬೋದು, ನಂಗಂತೂ ಇದೆಲ್ಲ ನೋಡಿ ತುಂಬ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.